ಅಭ್ಯರ್ಥಿಯಾಗಿ ಶಾಸಕ ಹ್ಯಾರಿಸ್ ನಾಮಪತ್ರ ಸಲ್ಲಿಸಿದರು. ನಾಮಪತ್ರ ಸಲ್ಲಿಕೆ ಬಳಿಕ ಮಾತನಾಡಿದಂಥ ಶಾಸಕ ಹ್ಯಾರಿಸ್ ತಡವಾಗಿ ಕಾಂಗ್ರೆಸ್ ಟಿಕೆಟ್ ನೀಡಿದ್ದು ಕಾಂಗ್ರೆಸ್ ಪಕ್ಷದ ನಾಯಕರ ತೀರ್ಮಾನಕ್ಕೆ ಇದು ಬಿಟ್ಟ ವಿಚಾರ, ಇದರ ಬಗ್ಗೆ ನಾನೇನು ಪ್ರತಿಕ್ರಿಯೆ ನೀಡಲ್ಲ, ಈ ಹಿಂದೆ ಶಾಸಕನಾಗಿದ್ದೆ, ಮುಂದೆಯೂ ಶಾಸಕನಾಗ್ತೇನೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು. ನಾಮಪತ್ರ ಸಲ್ಲಿಕೆ ಮಾಡಿ ಆಚೆ ಬಂದಿದ್ದೀನಿ. ಇವತ್ತಿಂದ ಚುನಾವಣೆ 12ನೇ ತಾರೀಕು ಮತ ಚಲಾವಣೆಯನ್ನು ಮಾಡುವಂಥದ್ದು. ಅಲ್ಲಿವರೆಗೂ ನಾವು ನೀವು ಒಳ್ಳೆ ರೀತಿಯಲ್ಲಿ ಮುಂದೆ ಹೋಗಬೇಕು. ತಮ್ಮ ಸಹಕಾರ ಸಂಪೂರ್ಣವಾಗಬೇಕು. ಜನ ಬೆಂಬಲ ಇದೆ. ಜನ ನಾನು ಕಳೆದ 10 ವರ್ಷದಿಂದ ಮಾಡಿರುವಂಥ ಕೆಲಸಗಳನ್ನ ನೋಡಿ ಮತ್ತೆ ಇನ್ನೊಂದು ಬಾರಿ ನನಗೇನೆ ಬೆಂಬಲ ಕೊಡ್ತಾರೆ ಅನ್ನೋ ವಿಶ್ವಾಸ ಕೂಡ ನನಗಿದೆ. ಹಾಗೆ ನಮ್ಮ ಸರ್ಕಾರ ಕೂಡ 5 ವರ್ಷ ಒಳ್ಳೆ ಕೆಲಸ ಮಾಡಿದ ರಾಜ್ಯದಲ್ಲಿ, ಆ ಒಳ್ಳೆ ಕೆಲಸಗಳನ್ನ ನೋಡಿ ಜನ ಮತ್ತೆ ನಮ್ಮ ಸರ್ಕಾರವನ್ನು ಅಧಿಕಾರಕ್ಕೆ ತರ್ತಾರೆ ಕರ್ನಾಟಕದಲ್ಲಿ ಅನ್ನೋ ನಂಬಿಕೆ ಕೂಡ.